ಮಾನ್ಯ ಶಿಕ್ಷಣ ಸಚಿವರಾದಂತಹ ಕಾಗೇರಿ ಸಾಹೇಬ್ರವರು ಇದಕ್ಕೆ ವೇತನ ತಾರತಮ್ಯವನ್ನು ನಿವಾರಣೆ ಮಾಡಬೇಕಾದ್ರೆ ಇದು ಆರ್ಥಿಕವಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊರೆ ಬೀಳೋದ್ರಿಂದ, ಇದು ಕಾಲೇಜು ಮತ್ತು ಪ್ರೌಢಶಾಲೆ ಶಿಕ್ಷಕರ ವರ್ಗ ಜಾಸ್ತಿ ಇರೋದ್ರಿಂದ ಇದನ್ನ ಮುಖ್ಯಮಂತ್ರಿಗಳೇ ಮಧ್ಯ ಪ್ರವೇಶ ಮಾಡಬೇಕು. ಅದಕ್ಕೆ ಹೆಚ್ಚಿನ ಅನುದಾನವನ್ನ ಆರ್ಥಿಕ ಒಂದು ಇಲಾಖೆಯಿಂದ ಕೊಡಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಆಯೋಜಿಸಿ ಕಳೆದ ತಿಂಗಳ 10ನೇ ತಾರೀಕು ಅಂದ್ಕೊಳ್ತೇನೆ, ಆ ಸಭೆಯಲ್ಲಿ ಎಲ್ಲ ರಾಜ್ಯದ ಎಲ್ಲ ಸಂಘಟನೆಗಳನ್ನು ಕರೆದು ನಮ್ಮ ಕುಂದುಕೊರತೆಗಳನ್ನ ಚರ್ಚಿಸಿ ಅವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು 15-20 ದಿವಸಗಳಲ್ಲಿ ನಿಮ್ಮೆಲ್ಲ ಅಹವಾಲಿಗೆ ಒಂದು ಸ್ಪಷ್ಟವಾದಂತಹ ಒಂದು ಚಿತ್ರಣವನ್ನು ಮೂಡಿಸ್ತೇನೆ, ನಿಮ್ಮ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸ್ತೇನೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ಮೂಡಿಸಿದ್ದಾರೆ. ಆ ಒಂದು ಪ್ರಯತ್ನವನ್ನ ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ರಾಜ್ಯದಲ್ಲಿ ಮೊಟ್ಟ ಮೊದಲು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರಾಜ್ಯದ ಸಂಘಟನೆಗಳ ಚರ್ಚೆ ಮಾಡಿ ಒಂದು ವಿಶ್ವಾಸವನ್ನು ಮೂಡಿಸಿದ್ದಾರೆ. ಆನಂತರ ಮುಖ್ಯಮಂತ್ರಿಗಳು ಸದನದಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ಅದರೊಳಗಡೆ ಬಗೆಹರಿಸಿಕೊಡ್ಬೇಕು ಅಂತ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲ, ಈಗ ನೀವು ಮೊನ್ನೆ ಒಂದು ಪ್ರತಿಭಟನೆ ಮಾಡಿದ್ರಲ್ಲ, ಕಪ್ಪು ಬಟ್ಟೆ ಧರಿಸಿ ಕಪ್ಪಿ ಬಟ್ಟೆ ಅಂದ್ರೆ ನೀವೆಲ್ಲ ಕಪ್ಪು ಬಟ್ಟೆ ಜಾಸ್ತಿ ಎಷ್ಟು ಜನ ಶಿಕ್ಷಕರು ಈ ಒಂದು ರಾಜ್ಯದ 60,000 ಜನ ಶಿಕ್ಷಕರು ಕೂಡ ಪಾಲ್ಗೊಂಡಿದ್ದಾರೆ, ಸರ್ಕಾರಿ ಮತ್ತು ಅನುದಾನಿ. ಸೊ ಇದು ನಿಮ್ ಮುಂದಿನ ಹೆಜ್ಜೆ ಏನಿದೆ ಸರ್? ಇವಾಗ ಮುಂದಿನ ಹೆಜ್ಜೆ ಈಗ ಸರ್ಕಾರ ಕೇಳಿದ್ದೇವೆ ಸರ್, ವಿನಂತಿ ಮಾಡ್ಕೊಂಡಿದ್ದೀವಿ. ಅಧಿಕಾರಿಗಳ ಮುಖಾಂತರವಾಗಿ ಮನವಿ ಕೊಟ್ಟಿದೆ 9ನೇ ತಾರೀಕು ರಾಜ್ಯವ್ಯಾಪ್ತಿ ಸರ್ಕಾರಕ್ಕೆ. ಸರ್ಕಾರ ಅದನ್ನು ಪರಿಗಣಿಸಿ ಮಾರ್ಚ್ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾತನ್ನ ವಿಶ್ವಾಸವನ್ನು ಕೇಳಿದ್ದಾರೆ ಅದನ್ನ ನಡೆಸ್ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಮಾರ್ಚ್ ಒಳಗಡೆ ನಡೆಸ್ಕೊಡದೆ ಹೋದ್ರೆ ಈ ಜನವರಿ ತಿಂಗಳಲ್ಲಿ 8ನೇ ತಾರೀಕು ಈ ರಾಜ್ಯ ಕಾರ್ಯಕಾರಿಣಿಯಲ್ಲಿ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಶಿಕ್ಷಣ ಕ್ಷೇತ್ರದ ಪ್ರತಿನಿಧಿಗಳನ್ನು ಆಹ್ವಾನಿಸಿದ್ದೇವೆ. ರಾಜ್ಯದ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳು ಬರ್ತಾರೆ. ಸುದೀರ್ಘವಾಗಿ ಚಿಂತನೆ ಮಾಡಿ ಮುಂದೆ ಒಂದು ತೀವ್ರತರವಾದಂತ ಹೋರಾಟವನ್ನ ಪರೀಕ್ಷಾ ಕಾರ್ಯ ಇರಬಹುದು, ಮೌಲ್ಯಮಾಪನ ಕಾರ್ಯಗಳಿರಬಹುದು, ಆ ಎಲ್ಲವನ್ನು ಕೂಡ ಸ್ಥಗಿತ ಮಾಡತಕ್ಕಂತ ಅಲ್ಲಿಂದ ದೂರ ಸರಿತಕ್ಕಂತ ನಿಟ್ಟಿನಲ್ಲಿ ಚಿಂತನೆ ಮಾಡಿದ್ದೇವೆ. ಆ ತೀರ್ಪನ್ನ ಅವತ್ತಿನ ದಿವಸ ನಾವು ತೆಗೆದುಕೊಳ್ತೇವೆ. ಆಮೇಲೆ ನಿವೃತ್ತಿ ಹೊಂದ ಶಿಕ್ಷಕರದ ಅದ್ರ ಬಗ್ಗೆ ಏನಾದ್ರೂ ನಿಮ್ಮ ಅಸೋಸಿಯೇಷನ್ ಮುಂದೆ ಇಡ್ತಾ ಇದೆ? ನಿವೃತ್ತಿ ಹೊಂದಿದೆ ಸರ್, ನಮ್ಮ ಅವರಿಗೆ ಪಿಂಚಣಿ ಎಲ್ಲ ಅದ್ರ ಬಗ್ಗೆ ಅದೆಲ್ಲ ಅದ್ರಿಂದ ಸಮಸ್ಯೆಗಳು ಯಾವ್ದಿಲ್ಲ? ತಮ್ಮ ಹೆಸರು ಸರ್? ಮಂಜುನಾಥ್. ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷ.